ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಓಎಲ್ಐ ಮುಖಾಂತರ 10ನೇ ತರಗತಿಯ ರಸಾಯನಶಾಸ್ತ್ರದ ಪಾಠವಾದ ರಾಸಾಯನಿಕ ಕ್ರಿಯೆಗಳು ಹಾಗೂ ಸಮೀಕರಣಗಳು ಎಂಬ ಪಾಠವನ್ನ ಕಲಿಯೋಣ. ಸ್ನೇಹಿತರೆ, ಇಂದು ನಾವು ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಸಮೀಕರಣಗಳು, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಪ್ರಕ್ರಿಯೆ ಹಾಗೂ ರಾಸಾಯನಿಕ ಕ್ರಿಯೆಯ ವಿಧಗಳು, ಬಹಿರುಷ್ಣ ಕ್ರಿಯೆಗಳು, ಉತ್ಕರ್ಷಣ ಹಾಗೂ ಅಪಕರ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೆಚ್ಚಿನ ವಿವರಗಳಿಗಾಗಿ ಎನ್ಸಿಆರ್ಟಿಯ 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದ ಮೊದಲನೆಯ ಭಾಗದ ಅಧ್ಯಾಯ 1ನ್ನು ಗಮನಿಸಿ. ಸ್ನೇಹಿತರೆ, ದೈನಂದಿನ ಜೀವನದಲ್ಲಿ ನೀವು ಈ ಪ್ರಶ್ನೆಗಳ ಬಗ್ಗೆ ಯೋಚಿಸಿರಬಹುದು. ಮೇಣದ ಬತ್ತಿಯು ಉರಿಯುತ್ತಿರುವಾಗ ಅಥವಾ ಒಂದು ಕಾಗದವು ಉರಿಯುತ್ತಿರುವಾಗ ಏನಾಗುತ್ತದೆ? ಕಬ್ಬಿಣವನ್ನು ದೀರ್ಘಕಾಲದವರೆಗೂ ತೇವಾಂಶವಿರುವ ಗಾಳಿಗೆ ತೆರೆದು ಬಿಟ್ಟಾಗ ಏನಾಗುತ್ತದೆ? ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಏನಾಗುತ್ತದೆ? ಆಹಾರವನ್ನು ಬೇಯಿಸಿದಾಗ ಏನಾಗುತ್ತದೆ ಹಾಗೂ ಅದೇ ಆಹಾರವು ಜೀರ್ಣಗೊಂಡಾಗ ಏನಾಗುತ್ತದೆ? ಈ ಎಲ್ಲ ಸಂದರ್ಭಗಳಲ್ಲಿಯೂ ರಾಸಾಯನಿಕ ಬದಲಾವಣೆಗಳಾಗಿ ಹೊಸ ವಸ್ತುಗಳು ಸೃಷ್ಟಿಯಾಗುತ್ತವೆ. ಸ್ನೇಹಿತರೆ, ರಾಸಾಯನಿಕ ಬದಲಾವಣೆಗಳಾದಾಗ ಹೊಸ ವಸ್ತುಗಳು ಸೃಷ್ಟಿಯಾಗುತ್ತವೆ ಹಾಗೂ ಭೌತಿಕ ಬದಲಾವಣೆಗಳಾದಾಗ ಯಾವುದೇ ಹೊಸ ವಸ್ತುಗಳು ಸೃಷ್ಟಿಯಾಗುವುದಿಲ್ಲ ಎಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಾ. ಕ್ರಿಯೆಗಳಲ್ಲಿ ರಾಸಾಯನಿಕ ಬದಲಾವಣೆಗಳು ಉಂಟಾದರೆ ಅಂತಹ ಕ್ರಿಯೆಗಳನ್ನು ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಕಂಡುಬರುವ ಕೆಲವು ಬದಲಾವಣೆಗಳನ್ನು ಗಮನಿಸೋಣ. ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ ಹಾಗೂ ತಾಪದ ಬದಲಾವಣೆ. ಈ ಬದಲಾವಣೆಗಳನ್ನು ವೀಕ್ಷಿಸುವುದರಿಂದ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಾವು ನಿರ್ಧರಿಸಬಹುದು. ಮೆಗ್ನೀಷಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಅದು ಪರಿವರ್ತನೆಯಾಗುತ್ತದೆ. ಈ ರೀತಿಯ ರಾಸಾಯನಿಕ ಕ್ರಿಯೆಯ ವಾಕ್ಯ ರೂಪ ಸ್ವಲ್ಪ ದೀರ್ಘವಾದದ್ದು. ಇದನ್ನು ಪದ ಸಮೀಕರಣದೊಂದಿಗೆ ಸಂಕ್ಷಿಪ್ತವಾಗಿ ಬರೆಯಬಹುದು. ಉದಾಹರಣೆಗೆ, ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಬದಲಾವಣೆಗೆ ಒಳಗಾಗುವ ವಸ್ತುಗಳನ್ನು ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ ಹಾಗೂ ಹೊಸದಾಗಿ ಸೃಷ್ಟಿಯಾಗುವ ವಸ್ತುಗಳನ್ನು ಉತ್ಪನ್ನಗಳು ಎಂದು ಕರೆಯುತ್ತೇವೆ. ಪ್ರತಿವರ್ತಕಗಳ ನಡುವೆ ಪ್ಲಸ್ ಚಿಹ್ನೆಯನ್ನು ಜೋಡಿಸಿ ಬಾಣದ ಗುರುತಿನ ಎಡಭಾಗದಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇಡುತ್ತೇವೆ ಹಾಗೂ ಉತ್ಪನ್ನಗಳ ನಡುವೆ ಪ್ಲಸ್ ಚಿಹ್ನೆಯನ್ನು ಜೋಡಿಸಿ ಬಾಣದ ಗುರುತಿನ ಬಲಭಾಗ ಅಥವಾ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಇರಿಸುತ್ತೇವೆ. ನಾವು ಪದಗಳ ಬದಲಾಗಿ ರಾಸಾಯನಿಕ ಸೂತ್ರಗಳನ್ನು ಬಳಸಿದರೆ ಸಮೀಕರಣವು ಇನ್ನಷ್ಟು ಸಂಕ್ಷಿಪ್ತ ಹಾಗೂ ಉಪಯುಕ್ತವಾಗುತ್ತದೆ. ಉದಾಹರಣೆಗೆ, Mg ಪ್ಲಸ್ O2 ಗಿವ್ ರೈಸ್ ಟು MgO. ರಾಸಾಯನಿಕ ಸಮೀಕರಣದ ಎರಡೂ ಬದಿಗಳಲ್ಲಿ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಯು ಸಮನಾಗಿದ್ದರೆ ಅವುಗಳನ್ನು ಸರಿದೂಗಿಸಿದ ಸಮೀಕರಣ ಎನ್ನುವರು. ಇಲ್ಲವಾದರೆ ಅವನ್ನು ಕಚ್ಚಾ ಸಮೀಕರಣ ಎನ್ನುವರು. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದು ಅಥವಾ ಲಯಗೊಳಿಸುವುದು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಂದು ಧಾತುವಿನ ಪರಮಾಣುವು ಇನ್ನೊಂದು ಧಾತುವಿನ ಪರಮಾಣುವಾಗಿ ಬದಲಾಗುವುದಿಲ್ಲ. ಹಾಗಾಗಿ ರಾಸಾಯನಿಕ ಕ್ರಿಯೆಯ ಮೊದಲು ಹಾಗೂ ನಂತರ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಯು ಸಮನಾಗಿರಬೇಕು. ಆದ್ದರಿಂದ ಕಚ್ಚಾ ಸಮೀಕರಣವನ್ನು ಸರಿದೂಗಿಸುವ ಅವಶ್ಯಕತೆ ಇದೆ. ಸ್ನೇಹಿತರೆ, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವ ಪ್ರಕ್ರಿಯೆಯನ್ನು ಇಂದು ತಿಳಿಯೋಣ. ಮೊದಲನೆಯ ಹಂತ, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಪ್ರತಿ ಅಣುಸೂತ್ರದ ಸುತ್ತ ಆವರಣವನ್ನು ಬರೆಯಿರಿ. ಸರಿದೂಗಿಸುವ ಪ್ರಕ್ರಿಯೆಯಲ್ಲಿ ಆವರಣದ ಒಳಗೆ ಏನನ್ನೂ ಬದಲಾಯಿಸಬೇಡಿ, ಏಕೆಂದರೆ ಅಣುಸೂತ್ರಗಳನ್ನು ಬದಲಾಯಿಸುವುದರಿಂದ ಸಂಯುಕ್ತಗಳು ಬದಲಾಗುತ್ತವೆ. ಉದಾಹರಣೆಗೆ, H2O ನೀರಿನ ಅಣುಸೂತ್ರವಾದರೆ H2O2 ಹೈಡ್ರೋಜನ್ ಪರಾಕ್ಸೈಡ್ನ ಅಣುಸೂತ್ರ. ಆದ್ದರಿಂದ ಆವರಣದ ಒಳಗೆ ಏನನ್ನೂ ಬದಲಾಯಿಸಬಾರದು. ಎರಡನೆಯ ಹಂತ, ಸಮೀಕರಣದಲ್ಲಿರುವ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಪಟ್ಟಿ ಮಾಡಿ. ಉದಾಹರಣೆಗೆ, ಈ ಕೆಳಗಿನ ಸಮೀಕರಣದಲ್ಲಿ ಪ್ರತಿವರ್ತಕಗಳಲ್ಲಿ ಕಬ್ಬಿಣದ ಒಂದು ಪರಮಾಣುವಿದೆ ಹಾಗೂ ಉತ್ಪನ್ನಗಳಲ್ಲಿ ಮೂರು ಕಬ್ಬಿಣದ ಪರಮಾಣುಗಳಿವೆ. ಅದೇ ರೀತಿಯಲ್ಲಿ ಪ್ರತಿವರ್ತಕಗಳಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳಿವೆ ಹಾಗೂ ಉತ್ಪನ್ನಗಳಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳಿವೆ. ಅದೇ ರೀತಿಯಲ್ಲಿ ಪ್ರತಿವರ್ತಕಗಳಲ್ಲಿ ಒಂದು ಆಕ್ಸಿಜನ್ ಪರಮಾಣುವಿದೆ ಹಾಗೂ ಉತ್ಪನ್ನಗಳಲ್ಲಿ ನಾಲ್ಕು ಆಕ್ಸಿಜನ್ ಪರಮಾಣುಗಳಿವೆ. ಮೂರನೆಯ ಹಂತ, ಸಮೀಕರಣದಲ್ಲಿ ಅತಿ ಹೆಚ್ಚು ಪರಮಾಣುಗಳನ್ನು ಹೊಂದಿರುವ
ಅಥವಾ ಅತಿ ಹೆಚ್ಚು ಧಾತುಗಳನ್ನು ಹೊಂದಿರುವ ಸಂಯುಕ್ತದಿಂದ ಸರಿದೂಗಿಸುವ ಈ ಪ್ರಕ್ರಿಯೆಯನ್ನು ಆರಂಭಿಸುವುದು ಅನುಕೂಲಕರ. ಅದೇ ರೀತಿಯಲ್ಲಿ ಆರಿಸಿದ ಸಂಯುಕ್ತದಲ್ಲಿ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವ ಧಾತುವನ್ನು ಆರಿಸಿಕೊಳ್ಳಿ. ಇದೇ ಮಾನದಂಡವನ್ನು ಬಳಸಿ ನಾವು Fe3O4 ಹಾಗೂ ಅದರಲ್ಲಿ ಆಕ್ಸಿಜನ್ ಅನ್ನು ಆರಿಸಿದ್ದೇವೆ. ಪ್ರಾರಂಭಿಕವಾಗಿ ಪ್ರತಿವರ್ತಕಗಳಲ್ಲಿ ಒಂದು ಆಕ್ಸಿಜನ್ ಪರಮಾಣುವಿದೆ ಹಾಗೂ ಉತ್ಪನ್ನಗಳಲ್ಲಿ ನಾಲ್ಕು ಆಕ್ಸಿಜನ್ ಪರಮಾಣುಗಳಿವೆ. ಇದನ್ನು ಸರಿದೂಗಿಸಲು ನಮಗೆ ಪ್ರತಿವರ್ತಕಗಳಲ್ಲಿ ನಾಲ್ಕು ಆಕ್ಸಿಜನ್ ಪರಮಾಣುಗಳು ಬೇಕು. ಆದ್ದರಿಂದ ಪ್ರತಿವರ್ತಕಗಳಲ್ಲಿ ನಾವು ನಾಲ್ಕು H2O ಅಣುಗಳನ್ನು ಬರೆದಿದ್ದೇವೆ. ನಾಲ್ಕನೆಯ ಹಂತ, ಸಮೀಕರಣದಲ್ಲಿ ಇನ್ನೂ ಹೈಡ್ರೋಜನ್ ಹಾಗೂ ಕಬ್ಬಿಣವನ್ನು ಸರಿದೂಗಿಸಿಲ್ಲ. ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಆರಿಸಿ ಮುಂದುವರಿಯೋಣ. ನಾವು ಕಬ್ಬಿಣವನ್ನು ಆರಿಸಿದ್ದೇವೆ. ಪ್ರಾರಂಭಿಕವಾಗಿ ಪ್ರತಿವರ್ತಕಗಳಲ್ಲಿ ಒಂದು ಕಬ್ಬಿಣದ ಪರಮಾಣುವಿದೆ ಹಾಗೂ ಉತ್ಪನ್ನಗಳಲ್ಲಿ ಮೂರು ಕಬ್ಬಿಣದ ಪರಮಾಣುಗಳಿವೆ. ಇದನ್ನು ಸರಿದೂಗಿಸಲು ಪ್ರತಿವರ್ತಕಗಳಲ್ಲಿ ನಮಗೆ ಮೂರು ಕಬ್ಬಿಣದ ಪರಮಾಣುಗಳು ಬೇಕು. ಆದ್ದರಿಂದ ನಾವು ಪ್ರತಿವರ್ತಕಗಳಲ್ಲಿ ಮೂರು Fe ಅಣುಗಳನ್ನು ಬರೆದಿದ್ದೇವೆ. ಐದನೆಯ ಅಂತ, ಸಮೀಕರಣದಲ್ಲಿ ಇನ್ನು ಹೈಡ್ರೋಜನ್ ಅನ್ನು ಸರಿದೂಗಿಸಿಲ್ಲ. ಆದ್ದರಿಂದ ಹೈಡ್ರೋಜನ್ ಇಂದ ಮುಂದುವರಿಯೋಣ. ಪ್ರಾರಂಭಿಕವಾಗಿ ಪ್ರತಿವರ್ತಕಗಳಲ್ಲಿ ಎಂಟು ಹೈಡ್ರೋಜನ್ ಪರಮಾಣುಗಳಿವೆ ಹಾಗೂ ಉತ್ಪನ್ನಗಳಲ್ಲಿ ಎರಡು ಹೈಡ್ರೋಜನ್ ಪರಮಾಣುಗಳಿವೆ. ಇದನ್ನು ಸರಿದೂಗಿಸಲು ಉತ್ಪನ್ನಗಳಲ್ಲಿ ನಮಗೆ ಎಂಟು ಹೈಡ್ರೋಜನ್ ಪರಮಾಣುಗಳು ಬೇಕು. ಆದ್ದರಿಂದ ಸಮೀಕರಣದಲ್ಲಿ ನಾವು ನಾಲ್ಕು H2 ಅಣುಗಳನ್ನು ಬರೆದಿದ್ದೇವೆ. ಆರನೆಯ ಅಂತ, ಅಂತಿಮವಾಗಿ ಸರಿದೂಗಿಸಿದ ಸಮೀಕರಣದ ನಿಖರತೆಗಾಗಿ ಸಮೀಕರಣದಲ್ಲಿರುವ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಪಟ್ಟಿ ಮಾಡಿ ಪರಿಶೀಲಿಸೋಣ. ಪ್ರತಿವರ್ತಕಗಳಲ್ಲಿ ಹಾಗೂ ಉತ್ಪನ್ನಗಳಲ್ಲಿ ಕಬ್ಬಿಣ, ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಸಮಾನವಾದ ಪರಮಾಣುಗಳನ್ನು ಹೊಂದಿದೆ. ಆದ್ದರಿಂದ ಇದು ಸರಿದೂಗಿಸಿದ ಸಮೀಕರಣ. ಸಮೀಕರಣಗಳನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಲು ಪ್ರತಿವರ್ತಕ ಹಾಗೂ ಉತ್ಪನ್ನಗಳೊಂದಿಗೆ ಅವುಗಳ ಭೌತೀಯ ಗುಣಗಳನ್ನು ಬರೆಯಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಕ್ರಿಯೆಯ ಪರಿಸ್ಥಿತಿಗಳಾದ ಒತ್ತಡ, ಉಷ್ಣತೆ, ಕ್ರಿಯಾವರ್ಧಕಗಳು ಇತ್ಯಾದಿಗಳನ್ನು ಬಾಣದ ಗುರುತಿನ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಬರೆಯುತ್ತಾರೆ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವಿನ ಪರಮಾಣುಗಳು ಮತ್ತೊಂದು ಧಾತುವಿನ ಪರಮಾಣುಗಳಾಗಿ ಬದಲಾಗುವುದಿಲ್ಲ. ರಾಸಾಯನಿಕ ಕ್ರಿಯೆಯಲ್ಲಿ ಕೇವಲ ಪರಮಾಣುಗಳ ನಡುವಿನ ಬಂಧಗಳು ಹೊಡೆದು ಹೊಸ ಬಂಧಗಳು ಉಂಟಾಗುತ್ತವೆ. ಇದರಿಂದ ಹೊಸ ವಸ್ತುಗಳ ಉತ್ಪಾದನೆಯಾಗುತ್ತವೆ. ಇಂದು ನಾವು ರಾಸಾಯನಿಕ ಕ್ರಿಯೆಯ ನಾಲ್ಕು ವಿಧಗಳನ್ನು ಗಮನಿಸೋಣ. ಅವು ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನ ಪಲ್ಲಟ ಹಾಗೂ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ಧಕಗಳು ಸೇರಿ ಕೇವಲ ಒಂದು ಉತ್ಪನ್ನವನ್ನು ನೀಡಿದರೆ ಅಂತಹ ಕ್ರಿಯೆಗಳನ್ನು ನಾವು ಸಂಯೋಗ ಕ್ರಿಯೆಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಕಲ್ಲಿದ್ದಿಲಿನ ದಹನ ಹಾಗೂ ಹೈಡ್ರೋಜನ್ನಿಂದ ನೀರಿನ ಉತ್ಪಾದನೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ಧಕವು ಸರಳವಾದ ಉತ್ಪನ್ನಗಳಾಗಿ ವಿಭಜನೆಯಾದರೆ ಅಂತಹ ಕ್ರಿಯೆಯನ್ನು ನಾವು ವಿಭಜನ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹಸಿರು ಬಣ್ಣದ ಫೆರಸ್ ಸಲ್ಫೈಟ್ ಹರಳುಗಳು ಫೆರಿಕ್ ಆಕ್ಸೈಡ್ ಹಾಗೂ ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಯಾಗುವ ಕ್ರಿಯೆ. ಈ ಕ್ರಿಯೆಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ಇಂದ ಉರಿಯುವ ಸಲ್ಫರ್ನ ವಾಸನೆಯನ್ನು ನಾವು ಗ್ರಹಿಸಬಹುದು. ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಯಾಗುವ ಕ್ರಿಯೆ. ವಿಭಜನ ಕ್ರಿಯೆಯ ಮತ್ತಷ್ಟು ಉದಾಹರಣೆಗಳನ್ನು ನೀವು ಇಲ್ಲಿ ಗಮನಿಸಬಹುದು. ಸ್ಥಾನಪಲ್ಲಟ ಕ್ರಿಯೆ, ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವು ಒಂದು ಸಂಯುಕ್ತದಿಂದ ಮತ್ತೊಂದು ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೋ ಅಥವಾ ತೆಗೆದುಹಾಕುತ್ತದೋ ಅಂತಹ ಕ್ರಿಯೆಗಳನ್ನು ಸ್ಥಾನಪಲ್ಲಟ ಕ್ರಿಯೆಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಕಬ್ಬಿಣದ ಮೊಳೆಯನ್ನು ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದಾಗ ಸ್ವಲ್ಪ ಸಮಯದ ನಂತರ ಕಬ್ಬಿಣದ ಮೊಳೆಯು ಕಂದು ಬಣ್ಣಕ್ಕೆ ತಿರುಗುತ್ತದೆ ಹಾಗೂ ಕಾಪರ್ ಸಲ್ಫೇಟ್ ದ್ರಾವಣವು ತನ್ನ ನೀಲಿ ಬಣ್ಣವನ್ನು ಕಳೆದುಕೊಳ್ಳುತ್ತದೆ. ಕಬ್ಬಿಣ ಹಾಗೂ ಜಿಂಕ್ ಕಾಪರ್ಗಿಂತಲೂ ಹೆಚ್ಚು ಕ್ರಿಯಾತ್ಮಕ ಧಾತುಗಳಾಗಿರುವುದರಿಂದ ಕಾಪರ್ ಸಲ್ಫೇಟ್ ದ್ರಾವಣದಿಂದ ಕಾಪರ್ ಅನ್ನು ತೆಗೆದುಹಾಕುತ್ತವೆ.
ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯವಾಗುತ್ತದೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಹಾಗೂ ಬೇರಿಯಂ ಸಲ್ಫೇಟ್ ಅನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ನಾವೀಗ ಬಹಿರುಷ್ಣ ಕ್ರಿಯೆಗಳ ಬಗ್ಗೆ ತಿಳಿಯೋಣ. ಉತ್ಪನ್ನಗಳೊಂದಿಗೆ ಉಷ್ಣವು ಬಿಡುಗಡೆಯಾಗುವ ಕ್ರಿಯೆಗಳನ್ನು ಬಹಿರುಷ್ಣ ಕ್ರಿಯೆಗಳೆಂದು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಶಕ್ತಿಯ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣ ಕ್ರಿಯೆಗಳೆಂದು ಕರೆಯುತ್ತೇವೆ. ಬಹಿರುಷ್ಣ ಕ್ರಿಯೆಯ ಕೆಲವು ಉದಾಹರಣೆಗಳು: ನೈಸರ್ಗಿಕ ಅನಿಲದ ದಹನ, ಅದೇ ರೀತಿಯಲ್ಲಿ ನಮ್ಮ ಉಸಿರಾಟ. ಸ್ನೇಹಿತರೆ, ನಾವೀಗ ಉತ್ಕರ್ಷಣ ಹಾಗೂ ಅಪಕರ್ಷಣಗಳ ಬಗ್ಗೆ ತಿಳಿಯೋಣ. ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅದು ಉತ್ಕರ್ಷಣಗೊಂಡಿದೆ ಎನ್ನುತ್ತೇವೆ. ಅದೇ ರೀತಿಯಲ್ಲಿ ಒಂದು ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಅದು ಅಪಕರ್ಷಣಗೊಂಡಿದೆ ಎನ್ನುತ್ತೇವೆ. ಉದಾಹರಣೆಗೆ ಈ ಸಮೀಕರಣವನ್ನು ಗಮನಿಸಿ. ಇದರಲ್ಲಿ ಕಾಪರ್ ಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡು ಕಾಪರ್ ಆಗಿದೆ, ಅಂದರೆ ಕಾಪರ್ ಆಕ್ಸೈಡ್ ಅಪಕರ್ಷಣಗೊಂಡಿದೆ. ಅದೇ ರೀತಿಯಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಅನ್ನು ಪಡೆದುಕೊಂಡು H2O ಆಗಿದೆ, ಅಂದರೆ ಹೈಡ್ರೋಜನ್ ಉತ್ಕರ್ಷಣಗೊಂಡಿದೆ. ಒಂದು ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡರೆ ಇನ್ನೊಂದು ಪ್ರತಿವರ್ತಕವು ಅಪಕರ್ಷಣಗೊಳ್ಳುತ್ತದೆ. ಇಂತಹ ಕ್ರಿಯೆಗಳನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳೆಂದು ಕರೆಯುತ್ತೇವೆ, ಅಥವಾ ರೆಡಾಕ್ಸ್ ಕ್ರಿಯೆಗಳು, ಅಂದರೆ ರಿಡಕ್ಷನ್ ಹಾಗೂ ಆಕ್ಸಿಡೇಷನ್ ಕ್ರಿಯೆಗಳೆಂದು ಕರೆಯುತ್ತೇವೆ. ಸ್ನೇಹಿತರೆ, ಹೊಳೆಯುತ್ತಿರುವ ಕಬ್ಬಿಣದ ವಸ್ತುಗಳು ಕೆಲಕಾಲದ ನಂತರ ಕೆಂಪು ಮಿಶ್ರಿತ ಕಂದು ಬಣ್ಣದ ಪುಡಿಯ ಲೇಪನ ಹೊಂದಿರುವುದನ್ನ ನೀವು ಗಮನಿಸಿರಬಹುದು. ಇದೇ ರೀತಿಯಲ್ಲಿ ಕೆಲವು ಲೋಹಗಳು ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತವೆ. ಉದಾಹರಣೆಗೆ ತಾಮ್ರದ ಮೇಲಿನ ಹಸಿರು ಲೇಪನ ಹಾಗೂ ಬೆಳ್ಳಿಯು ಕಪ್ಪಗಾಗುವುದು. ಲೋಹಗಳು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವ ಪ್ರಕ್ರಿಯೆಯನ್ನ ಸಂಸ್ಕಾರಣೆ ಎನ್ನುತ್ತೇವೆ. ಕಬ್ಬಿಣದ ಸಂಸ್ಕಾರಣವು ಒಂದು ಗಂಭೀರ ಸಮಸ್ಯೆಯಾಗಿದೆ, ಏಕೆಂದರೆ ಇದರಿಂದ ಹಡಗುಗಳು, ವಿಮಾನಗಳು, ಸೇತುವೆಗಳು ಮುಂತಾದವುಗಳಿಗೆ ಪ್ರತಿ ವರ್ಷವೂ ಅತಿ ಹೆಚ್ಚು ಹಾನಿಯಾಗುತ್ತದೆ. ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸಲು ಅಪಾರ ಪ್ರಮಾಣದ ಹಣವನ್ನು ಖರ್ಚು ಮಾಡಲಾಗುತ್ತಿದೆ. ಕೊಬ್ಬು ಹಾಗೂ ಎಣ್ಣೆ ಪದಾರ್ಥಗಳನ್ನು ದೀರ್ಘಕಾಲವಾಗಿ ಗಾಳಿಗೆ ತೆರೆದಿಟ್ಟಾಗ ಅವುಗಳ ವಾಸನೆ ಹಾಗೂ ರುಚಿ ಬದಲಾಗುತ್ತದೆ. ಇದನ್ನು ಕಮಟುವಿಕೆ ಎಂದು ಕರೆಯುತ್ತಾರೆ. ಕಮಟುವಿಕೆಯಿಂದ ಆಹಾರ ಪದಾರ್ಥಗಳು ಹಾಳಾಗುತ್ತವೆ. ಇದನ್ನು ತಡೆಗಟ್ಟಲು ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುತ್ತಾರೆ. ಅದೇ ರೀತಿಯಲ್ಲಿ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಇವುಗಳನ್ನು ಶೇಖರಿಸುತ್ತಾರೆ. ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸುತ್ತಾರೆ. ಸ್ನೇಹಿತರೆ, ಇಂದು ನಾವು ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಸಮೀಕರಣಗಳು ಹಾಗೂ ಅವುಗಳನ್ನು ಸರಿದೂಗಿಸುವ ಅವಶ್ಯಕತೆ, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ಪ್ರಕ್ರಿಯೆ ಹಾಗೂ ರಾಸಾಯನಿಕ ಕ್ರಿಯೆಯ ವಿಧಗಳು, ಬಹಿರುಷ್ಣ ಕ್ರಿಯೆಗಳು, ಉತ್ಕರ್ಷಣ ಹಾಗೂ ಅಪಕರ್ಷಣ, ಕಮಟುವಿಕೆ ಹಾಗೂ ಸಂಸ್ಕರಣಗಳ ಬಗ್ಗೆ ತಿಳಿದುಕೊಂಡೆವು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ, ಫೇಸ್ಬುಕ್ನಲ್ಲಿ OLI ಪೇಜ್ ಅನ್ನ ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ OLI ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋದ ಅಗತ್ಯವಿರುವ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇಂದಿನ ವಿಷಯವನ್ನ ನಿಮಗೆ ಸಂಪೂರ್ಣವಾಗಿ ಅರ್ಥ ಮಾಡಿಸಲು ಯಶಸ್ವಿಯಾಗಿದ್ದೇನೆ ಎಂದು ಭಾವಿಸುತ್ತಾ ಹೊರಡುತ್ತಾ ಇದ್ದೇನೆ. ಧನ್ಯವಾದಗಳು.